ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಇದರಿಂದ ಒಂದು ಟೇಸ್ಟಿಯಾದ ಮಾವಿನಕಾಯಿ ತೊಕ್ಕನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಳಿ ನಂತರ ಅದರ ಸಿಪ್ಪೆಯನ್ನು ತೆಕ್ಕೊಂಡು ನಾನಿಲ್ಲಿ ತುರಿದುಕೊಂಡಿದ್ದೀನಿ ನೀವು ಬೇಕಿದ್ದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚು ಸಹ ಉಪಯೋಗಿಸ್ಕೊಬೋದು ಮಾವಿನಕಾಯಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಅದಕ್ಕೆ ಉಪ್ಪು ಬೆಲ್ಲ ಮತ್ತು ಖಾರದ ಪ್ರಮಾಣ ಜಾಸ್ತಿ ಬೇಕಾಗತ್ತೆ ಹಾಗಿದ್ದರಿಂದ ಹುಳಿಗೆ ಅನುಗುಣವಾಗಿ ನೀವು ಉಪ್ಪು ಬೆಲ್ಲ ಖಾರವನ್ನು ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಹಸಿಮೆಣಸನ್ನೇ ಉಪ್ಯೋಗಿಸಿದ್ದೀನಿ ಹಸಿಮೆಣ್ಸು ಬದಲಾಗಿ ಒಣಮೆಣಸು ಅಥವಾ ಅಚ್ಚ ಖಾರದ ಪುಡಿ ಸಹ ಉಪಯೋಗಿಸ್ಕೋಬೋದು ನಂತರ ಒಂದು ಸ್ಪೂನ್ ಮೆಂತ್ಯ ಮತ್ತು ಸಾಸಿವೆಯನ್ನು ಚೆನ್ನಾಗಿ ಹುರ್ಕೊಳ್ಳಿ ಯಾವುದೇ ಮಾವಿನಕಾಯಿ ಅಡುಗೆಗಾದರೂ ಸ್ವಲ್ಪ ಮೆಂತ್ಯ ಮತ್ತು ಹಿಂಗ್ ಹಾಕೋದ್ರಿಂದ ಆ ಅಡುಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ಮಿಕ್ಸಿ ಜಾರಿಗೆ ಮಾವಿನಕಾಯಿ ತುರಿ ಹುರಿದಿಟ್ಕೊಂಡಿರುವ ಮೆಂತ್ಯ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸು ಹಾಗೂ ಬೆಲ್ಲ ಹಾಕ್ಕೊಂಡು ನಯಸ್ಸಾಗಿ ರುಬ್ಕೊಳ್ಳಿ ಮಾವಿನಕಾಯಿ ಹುಳಿ ಅಂಶ ಜಾಸ್ತಿ ಇದ್ದರೆ ಸ್ವಲ್ಪ ಬೆಲ್ಲ ಕೂಡ ಹೆಚ್ಚಾಕ್ಕೋಬೇಕಾಗತ್ತೆ ಈ ರೆಸಿಪಿಯನ್ನು ಮಾಡೋಕ್ಕೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಸಾಕು ಮಾವಿನಕಾಯಿ ಒಂದು ನಮ್ಮ ಹತ್ರ ಇದ್ದರೆ ಬಾಕಿ ಎಲ್ಲ ಐಟಮ್ಗಳು ಮನೆಯಲ್ಲೇ ಇರುತ್ತೆ ಉಪ್ಪನ್ನು ಆದಷ್ಟು ಕಲ್ಲುಪ್ಪೆ ಉಪ್ಯೋಗಿಸ್ರಿ ಹಂಗೆ ಮಾಡೋದ್ರಿಂದ ಮೆಂತ್ಯ ಸಾಸಿವೆ ಚೆನ್ನಾಗಿ ನಯಸ್ಸಾಗಿ ಪೌಡ್ರ್ ಆಗುತ್ತೆ ಇಲ್ಲಾಂದರೆ ಮೆಂತ್ಯ ಸಾಸಿವೆನ ಮೊದಲೇ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಈ ತೊಕ್ಕಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಗೂ ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಸಹ ಉಪಯೋಗಿಸ್ಕೊಂಡಿದ್ದೀನಿ ನಂತರ ರುಬ್ಬಿದ ಮಿಶ್ರಣಕ್ಕೆ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಮಾವಿನಕಾಯಿ ತೊಕ್ಕು ರೆಡಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು